ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇನ್ಫೋ ಗುರು ಯೂಟ್ಯೂಬ್ ಚಾನಲ್. ನಾವು ಇವತ್ತೊಂದು ಬಹಳ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ಸ್ಮಾರ್ಟ್ ಫೋನ್ ಅನ್ನ ನಾವು ಎಕ್ಸ್ಚೇಂಜ್ ಆಫರ್ ಆಗಿರ್ಬೋದು ಅಥವಾ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಮಾರ್ತಿರ್ಬೇಕಾದ್ರೆ ಕೆಲವೊಂದು ಪ್ರಿಕಾಷನ್ ಗಳನ್ನ ತಗೋಬೇಕಾಗತ್ತೆ ಸ್ನೇಹಿತರೆ. ಯಾಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಮೊದಲು ನಾನು ಮಾತಾಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ಒಂದು ಸರ್ವೆ ಪ್ರಕಾರ ಹೇಳೋದಾದ್ರೆ, 2020 ಸರ್ವೆ ಪ್ರಕಾರ ಹೇಳೋದಾದ್ರೆ, ಹೈ ಡಿಮಾಂಡ್ ಇದೆಯಂತೆ ಸ್ನೇಹಿತರೆ ಚೀನಾದಲ್ಲಿ ಸೆಕೆಂಡ್ ಹ್ಯಾಂಡ್ ಮತ್ತು ಕದ್ದಿರುವಂತ ಫೋನ್ಗಳಿಗೆ. ಯಾಕೆ ಅಂದ್ರೆ, ಈಸಿಯಾಗಿ ಡೇಟಾಗಳನ್ನ ಬ್ಯಾಕಪ್ ಮಾಡೋದು ಇವೆರಡು ಫೋನ್ಗಳಲ್ಲಿ ಮಾತ್ರ ಈಸಿ ಅಂತೆ ಸ್ನೇಹಿತರೆ. ಬ್ಯಾಕಪ್ ಮಾಡೋದು ಈಸಿ ಯಾಕೆ ಕದ್ದಿರೋ ಫೋನ್ಗಳಲ್ಲಿ ಅಂದ್ರೆ, ಕದ್ದಿರೋ ಫೋನ್ಗಳಲ್ಲಿ ಯೂಶ್ವಲಿ ಡೇಟಾ ಇರುತ್ತೆ, ಬಟ್ ಇನ್ ಕೇಸ್ ಏನಾದ್ರು ಎರೇಸ್ ಆಗಿದ್ರು ಕೂಡ ಅದನ್ನ ಈಸಿಯಾಗಿ ಬ್ಯಾಕಪ್ ಮಾಡ್ಕೋಬಹುದು. ಅಥವಾ ಫಾರ್ಮ್ಯಾಟ್ ಆಗಿರುವಂತ ಫೋನ್ ಆಗಿರ್ಬಹುದು, ಸಿಂಗಲ್ ಹ್ಯಾಂಡ್ ಅಲ್ಲಿ ಫಾರ್ಮ್ಯಾಟ್ ಆಗಿರುವಂತ ಫೋನ್ಗಳಿಗೆ ಈಸಿಯಾಗಿ ಒಂದು 200-300 dollars ಅಲ್ಲಿ ನಿಮ್ಗೆ ಒಂದು ಸಾಫ್ಟ್ವೇರ್ ಸಿಗುತ್ತೆ ಸ್ನೇಹಿತರೆ. ಅದರಿಂದ ಈಸಿಯಾಗಿ ಬ್ಯಾಕಪ್ ಸಿಸ್ಟಮ್ಗಳನ್ನ ರಿಟ್ರೀವ್ ಮಾಡಿಕೊಂಡು ನಿಮ್ಮ ಡೇಟಾಗಳನ್ನ ಮಿಸ್ ಯೂಸ್ ಮಾಡಬಹುದು ಸ್ನೇಹಿತರೆ. ಸೊ ಬಹಳ ಕಾಶನ್ ಆಗಿರ್ಬೇಕಾಗತ್ತೆ ಸ್ನೇಹಿತರೆ, ನಿಮ್ಮ ಫೋನ್ಗಳನ್ನ ನೀವು ಮಾರ್ತಿರ್ಬೇಕಾದ್ರೆ. ಯಾಕೆ ನಾನು ಈ ಮಾಹಿತಿಯನ್ನ ಕೊಟ್ಟೆ ಅಂದ್ರೆ, ಯೂಶ್ವಲಿ ಸೇಲ್ ಇರೋ ಕಡೆ ನಾವು ಈಸಿಯಾಗಿ ಏನ್ ಮಾಡ್ತೀವಿ, ಶಾಪ್ ಕೀಪರ್ ಹತ್ರನೇ ಕೊಟ್ಬಿಡ್ತೀವಿ ಅಥವಾ ಯಾರ ಹತ್ರ ನಾವೇ ಒಂದು ಸಿಂಗಲ್ ಒನ್ ಟಚ್ ಫಾರ್ಮ್ಯಾಟ್ ಅಲ್ಲಿ ಮಾಡಿ ಆ ಫೋನ್ ಅನ್ನ ಸೇಲ್ ಮಾಡ್ಬಿಡ್ತೀವಿ. ಬಟ್ ಈಸಿಯಾಗಿ ಯಾರು ಬೇಕಾದ್ರೂ ಆ ಬ್ಯಾಕಪ್ ಸಿಸ್ಟಮ್ಗಳನ್ನ ರಿಟ್ರೀವ್ ಮಾಡಬಹುದು ಸ್ನೇಹಿತರೆ. ಸೊ ಈ ಒಂದು ಹೇಗೆ ನಾವು ಇದನ್ನ ತಪ್ಪಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಒಂದು ಕಿರು ಟಿಪ್ಸ್ ಗಳನ್ನ ಕೊಡ್ತೀನಿ ಸ್ನೇಹಿತರೆ. ನಾನು ಮೊದಲಿಗೆ ಹೈ ಡಿಮಾಂಡ್ ಇರುವಂತ ಈ ಫೋನ್ ಗಳನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಹೆಚ್ಚಾಗಿ ಎಕ್ಸ್ಚೇಂಜ್ ಆಫರ್ಗೆ ಹೋಗದೆ ಇರೋದೇ ಬೆಟರು. ಅದನ್ನ ಬೇರೆ ಯಾರಿಗೂ ವರ್ಗಾವಣೆ ಮಾಡಬಹುದು ಸ್ನೇಹಿತರೆ. ನಿಮ್ಮ ಫೋನ್ ಅನ್ನ ಈಸಿಯಾಗಿ ಡೇಟಾಗಳನ್ನ ಎರೇಸ್ ಮಾಡಿ ನೀವು ವರ್ಗಾವಣೆ ಮಾಡೋದು ಒಂದು ಮಾರ್ಗ. ಆದ್ರೆ ಇನ್ ಕೇಸ್ ನೀವು ಅಪ್ಗ್ರೇಡ್ ಆಗ್ತಾ ಇದ್ರೆ, ಒಂದನೇ ಕಾರಣ ಅಂದ್ರೆ ಡುವೆಲ್ ಫಾರ್ಮ್ಯಾಟಿಂಗ್ ಸಿಸ್ಟಮ್ ಅನ್ನ ನೀವು ಯೂಸ್ ಮಾಡಬಹುದು ಸ್ನೇಹಿತರೆ. ಸೊ ಹೇಗೆ, ಮೊದಲನೇ ಫಾರ್ಮ್ಯಾಟ್ ಮಾಡಿದಾಗ ಒಂದ್ ಕ್ಲಿಕ್ ಅಲ್ಲಿ ನೀವು ಫಾರ್ಮ್ಯಾಟ್ ಮಾಡ್ತೀರಿ, ನಿಮ್ಮ ಡೇಟಾ ಎರೇಸ್ ಆಗಿದೆ, ಸೊ ಅಲ್ಲಿ ಏನು ಇಲ್ಲ ನಿಮ್ಮ ಫೋನ್ ಅಲ್ಲಿ. ಬಟ್ ಆಗ ಕೂಡ ನೀವು ಇನ್ನೊಂದ್ಸತಿ ಸ್ವಿಚ್ ಆನ್ ಮಾಡಿ ನಿಮ್ಮ ಅನ್ಯೂಸ್ಡ್ ಆಗಿರುವಂತಹ ಮೀಡಿಯಾ ಫೈಲ್ಸ್ ಆಗಿರ್ಬೋದು, ಫೋಟೋಸ್ ಗಳಾಗಿರ್ಬೋದು, ವಿಡಿಯೋಸ್ ಗಳಾಗಿರ್ಬೋದು ಅದರಲ್ಲಿ ಹಾಕಿ ಸ್ನೇಹಿತರೆ, ಮತ್ತೆ ರೀಫಾರ್ಮ್ಯಾಟ್ ಮಾಡಿ. ಸೊ ಆಗ ಏನಾಗುತ್ತೆ, ನಿಮ್ಮ ಹಳೆಯ ಡೇಟಾ ಏನಿದೆ ಅದರ ಮೇಲೆ ಎರೇಸ್ ಆಗಿ ಹೊಸ ಜಂಕ್ ಫೈಲ್ ಏನಿದೆ ಅದು ಕುತ್ಕೊಂಡಿರುತ್ತೆ ಸ್ನೇಹಿತರೆ. ಸೊ ಯಾರೇ ಬ್ಯಾಕಪ್ ಮಾಡಿದ್ರು ಕೂಡ ನಿಮ್ಮ ಜಂಕ್ ಫೈಲ್ ರಿಟ್ರೀವ್ ಆಗುತ್ತೆ ಹೊರತು ನಿಮ್ಮ ಒರಿಜಿನಲ್ ಡೇಟಾ ಸೇಫ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ಕಂಪ್ಲೀಟ್ ಆಗಿ ನೀವು ಸೇಫ್ ಆಗಿರ್ತೀರಿ ಅಂತ ಹೇಳಕ್ಕಾಗಲ್ಲ, ಬಟ್ ನಮ್ಮ ಹತ್ತಿರದಿಂದ ಅಥವಾ ನಮ್ಮ ಸೈಡ್ ಇಂದ ನಾವು ಸೇಫ್ ಆಗಿದ್ರೆ ಒಂದು 20-30% ಡೇಟಾ ಲೀಕೇಜ್ ಅನ್ನ ನಾವು ತಡಿಬಹುದು. ಸೊ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆ ನಾನು ಸಿಗ್ತೀನಿ. ನಮಸ್ಕಾರ.